ಸಿಎಂ ನಿವಾಸದ ಬಳಿ ಮುಖ್ಯಮಂತ್ರಿಗಾಗಿಯೇ ವಿಶೇಷ ಸ್ಟುಡಿಯೋ ನಿರ್ಮಾಣವಾಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದ ಬಳಿ ಈ ಅತ್ಯಾಧುನಿಕ ನೂತನ ಸ್ಟುಡಿಯೋ ನಿರ್ಮಾಣವಾಗಿದ್ದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದರು. ಸ್ಟುಡಿಯೋ ಅಂಗಳದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡಲಾಯಿತು. ವಿಶೇಷ ಅಂದರೆ ಸ್ಟುಡಿಯೋಗೆ ಸಿಎಂ ಸ್ವಕ್ಷೇತ್ರ ವರ್ಣ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಇನ್ಮುಂದೆ ಈ ಸ್ಟುಡಿಯೋದಲ್ಲಿ ಸಿಎಂ ಸುದ್ದಿಗೋಷ್ಠಿ ಸಂದರ್ಶನ ಕೂಡ ನಡೆಯುತ್ತೆ. ಈ ವೇಳೆ ಮಾತನಾಡಿದ ಸಿಎಂ ಸ್ಟುಡಿಯೋಗೆ ವರ್ಣದೇವನ ಹೆಸರಿಡಲಾಗಿದೆ. ಈ ಸ್ಟುಡಿಯೋದಲ್ಲಿ ಸಂದರ್ಶನ ಹಾಗೂ ಸುದ್ದಿಗೋಷ್ಠಿಗಳು ನಡೆಯಲಿವೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಪಕ್ಕದಲ್ಲಿ ಒಂದು ಸ್ಟುಡಿಯೋ ಮಾಡಿದೀವಿ. ಯಾಕಂತಂದ್ರೆ ಮಾಧ್ಯಮದ ಜೊತೆ ಸಂವಾದ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು. ಅವ್ರು ಬಂದು ಎಲ್ಲ ಅಲ್ಲಿರ್ತಕ್ಕಂಥ ಸೋಫಾ ಅವೆಲ್ಲ ತಗದಾಕ್ಬಿಟ್ಟು ಮಾಡೋದು ಭಾರಿ ತೊಂದರೆ ಆಗಿರ್ತಿತ್ತು. ಆ ತೊಂದರೆ ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಒಂದು ಸ್ಟುಡಿಯೋ ಮಾಡಿದ್ದೀವಿ. ಅದಕ್ಕೆ ವರುಣ ಅಂತ ಹೆಸರಿಟ್ಟಿದ್ದೀವಿ. ಇನ್ನು ಈ ಸ್ಟುಡಿಯೋ ವಿಶೇಷತೆ ಕುರಿತಂತೆ ನಮ್ಮ ಪ್ರತಿನಿಧಿ ಸಂಧ್ಯಾ ನೀಡಿದಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಇಷ್ಟು ದಿನಗಳ ಕಾಲ ಸಿಎಂ ಅವರ ಸುದ್ದಿಗೋಷ್ಠಿಗಾಗಲಿ ಅಥವಾ ಪತ್ರಿಕಾಗೋಷ್ಠಿಗಾಗಲಿ ಅಥವಾ ಸಂದರ್ಶನಕ್ಕಾಗಲಿ ಯಾವುದೇ ಒಂದು ಕಟ್ಟಡ ಇರಲಿಲ್ಲ ಅಥವಾ ಕೊಠಡಿ ಇರಲಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿರುವಂತಹ ಲೋಕೋಪಯೋಗಿ ಇಲಾಖೆ ಈಗ ಸಿಎಂ ಗೃಹ ಕಚೇರಿ ಕೃಷ್ಣಾದ ಎಡಭಾಗದಲ್ಲಿ ಒಂದು ನೂತನವಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡಿದೆ. ಇದಕ್ಕೆ ವರ್ಣ ಅಂತ ಸ್ಟುಡಿಯೋ ಅಂತ ಹೆಸರಿಡಲಾಗಿದೆ. ಇಲ್ಲಿ ಸ್ಟುಡಿಯೋ ನಿರ್ಮಾಣವಾಗಿದ್ದು ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಈ ವರ್ಣ ಸ್ಟುಡಿಯೋಗೆ ಉದ್ಘಾಟನೆ ನಡೆಸಿದ್ದಾರೆ. ಹಾಗಾದ್ರೆ ಸ್ಟುಡಿಯೋ ಒಳಗಿನ ಚಿತ್ರಣ ಹೇಗಿದೆ, ಅಲ್ಲಿ ಯಾವೆಲ್ಲ ವ್ಯವಸ್ಥೆಗಳು ಇದೆ ಅನ್ನೋದನ್ನ ನಾನು ನೋಡ್ಕೊಂಡು ಬರೋಣ. ಬನ್ನಿ, ನಿಮಗೆ ಕಾಣ್ತಾ ಇರಬಹುದು ಇಲ್ಲಿ ಮುಂಭಾಗದಲ್ಲಿಯೇ ವರ್ಣ ಸ್ಟುಡಿಯೋ ಅನ್ನೋ ಒಂದು ಹೆಸರನ್ನ ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಈಗಷ್ಟೇ ನೆರವೇರಿಸುವಂತ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಇಲ್ಲಿ ಹಾಕಲಾಗಿದೆ. ಇನ್ನು ನಾವು ಒಳಭಾಗದತ್ತ ನಾವು ನೋಡೋದಾದ್ರೆ ಇಲ್ಲಿ 20 ಮತ್ತು 30 ಅಡಿ ವಿಸ್ತೀರ್ಣದಲ್ಲಿ ಈ ಬೃಹತ್ ಈ ಒಂದು ಕೊಠಡಿ ಒಂದೇ ಒಂದು ಕಟ್ಟಡಿಯನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಇಲ್ಲಿ ಒಂದು ಸಂದರ್ಶನಕ್ಕೆ ಒಂದು ಹೈಟೆಕ್ ಟೆಕ್ನಾಲಜಿನ ಕೂಡ ಈಗಾಗಲೇ ಬಳಸಿಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ಈಗಷ್ಟೇ ಈಗ ಒಳಗಡೆ ಒಂದು ಭಾಗದಲ್ಲಿ ಇದೀವಿ. ಇಲ್ಲಿ ಕೊಠಡಿ ವರ್ಣ ಸ್ಟುಡಿಯೋ ಇದೆ, ಅದರ ಒಳಗಿನ ನಾವು ಭಾಗದಲ್ಲಿ ಇದೀವಿ. ಇಲ್ಲಿ ಬರುವಂತಹ ಒಂದು ಇಲ್ಲಿ ಬರುವಂತಹ ಒಂದು ಅತಿಥಿಗಳಿಗೆ ಇರ್ಬೋದು ಅಥವಾ ಮಾಧ್ಯಮದ ಪ್ರತಿನಿಧಿಗಳಿರ್ಬೋದು, ಇಲ್ಲಿ ಕೂಡ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಹಾಗೆ ಇಲ್ಲಿ ಪ್ರಮುಖವಾಗಿ ಒಂದು ಇಲ್ಲಿ ನನ್ನ ಸುತ್ತಮುತ್ತ ನೀವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಸಾಕಷ್ಟು ಒಂದು ಏನೋ ಒಂದು ಸ್ಟುಡಿಯೋ ಅಂದ್ರೆ ಒಂದು ಸಾಕಷ್ಟು ಬೆಳಕಿನ ಒಂದು ವ್ಯವಸ್ಥೆ ಬೇಕಾಗಿರ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಮರ್ಪಕವಾದ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಹಾಗೆ ಇಲ್ಲಿ ಇಲ್ಲಿ ಒಂದು ಸ್ಟುಡಿಯೋ ಒಳಗೆ ಕೆಲಸವನ್ನು ನಿರ್ವಹಿಸಲು ಒಂದು ಸಿಬ್ಬಂದಿಗಳು ಕೂಡ ಈಗಾಗಲೇ ಕಾರ್ಯನಿರತರಾಗಿದ್ದಾರೆ. ಇಂದಿನಿಂದಲೂ ಕೂಡ ಅವರ ಒಂದು ಏನು ಕಾರ್ಯಚಟುವಟಿಕೆ ಅದು ಈಗಾಗಲೇ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಪ್ರಮುಖವಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ನನ್ನ ಬಲಭಾಗದಲ್ಲಿ ಈಗ ನೀವು ನೋಡಬಹುದು ಇಲ್ಲಿ ಒಂದು ಪಿಸಿಆರ್ ಕಂಟ್ರೋಲ್ ರೂಮ್, ಇಲ್ಲಿ ಪಿಸಿಆರ್ ಅನ್ನು ಕೂಡ ಇಲ್ಲಿ ಒಂದು ಅಳವಡಿಸಲಾಗಿದೆ. ಇಲ್ಲಿನ ಮೂಲಕ ಅಲ್ಲಿ ನಡೆಯುವಂತಹ ಸಂದರ್ಶನಗಳು ಏನಿದೆ ಅಥವಾ ಪತ್ರಿಕಾಗೋಷ್ಠಿ ಸಂದರ್ಶನ ಏನಿರುತ್ತೆ ಅದು ಎಲ್ಲವೂ ಇಲ್ಲಿನಲ್ಲಿ ಒಂದು ಕಂಟ್ರೋಲ್ ಮಾಡುವಂತಹ ವ್ಯವಸ್ಥೆ ಇಲ್ಲಿ ನಡೆಸಲಾಗ್ತದೆ. ಹಾಗೆ ಇಲ್ಲಿ ಒಂದು ಇಲ್ಲಿ ಬರುವಂತ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ ಮತ್ತೆ ಸಂದರ್ಶನಕ್ಕಾಗಿ ಬರುವಂತಹ ಎಲ್ಲ ಸ್ಟುಡಿಯೋದಲ್ಲಿ ಬರುವಂತಹ ಎಲ್ಲ ಒಂದು ನಿಟ್ಟಿನ ಸುವ್ಯವಸ್ಥೆಯ ಒಂದು ಕೊಠಡಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನಿರ್ಮಿಸಲಾಗಿದೆ. ಪ್ರಮುಖವಾಗಿ ಇದು ನೋಡೋದಾದ್ರೆ ಲೋಕೋಪಯೋಗಿ ಇಲಾಖೆಯಿಂದ ಇದನ್ನು ನಿರ್ಮಿಸಲಾಗಿದೆ. ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸ್ಟುಡಿಯೋ ನಿರ್ಮಾಣವಾಗಿರುತ್ತೆ. ಒಟ್ಟಾರೆ ನೋಡೋದಾದ್ರೆ ಒಂದು ಸಿಎಂ ಸಿದ್ದರಾಮಯ್ಯರ ಒಂದು ಸುದ್ದಿಗೋಷ್ಠಿ ಸಂದರ್ಶನ ಒಂದು ಸುವ್ಯವಸ್ಥೆಯಾಗಿ ನಡೆಯಲು ಹಾಗೆ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಇದನ್ನ ನಡೆಸುವಂತ ವ್ಯವಸ್ಥೆಗೆ ಈಗ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಹೇಗೆ ಕಾರ್ಯನಿರ್ವಹಿಸಲಿದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ನಾಯ್ಕ ಜೊತೆ ಸಂಧ್ಯಾ ಸರ್ವ ಪೊಲಿಟಿಕಲ್ ಬ್ಯೂರೋ ಸುದ್ದಿ ಟಿವಿ.